ಮಂಗಳೂರಿನ ಹೊರವಲಯದ ಒಂದು ಶಾಲೆಯಲ್ಲಿ 11 ಜೋಡಿ ಅವಳಿ ಜವಳಿ ಮಕ್ಕಳು ಇರುವಂತ ಒಂದು ವಿಶೇಷ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾಮಾನ್ಯವಾಗಿ ಒಂದೆರಡು ಜೋಡಿ ಇದ್ದಂತ ಸಂದರ್ಭದಲ್ಲೂ ಕೂಡ ನಮಗೆ ಅವರನ್ನ ಗೆಸ್ ಮಾಡೋದಕ್ಕೆ ಅವರನ್ನ ಕಂಡುಹಿಡಿಯೋದಕ್ಕೆ ತುಂಬಾ ಕಷ್ಟವಾಗುತ್ತೆ ಆದರೆ ಇಲ್ಲಿ ಇರುವಂತ ಒಂದು ಶಾಲೆ ಮಂಗಳೂರು ಹೊರವಲಯದ ಕೈರಂಗಳದ ಒಂದು ಶಾಲೆಯಲ್ಲಿ ಘಟನೆ ನಡೆದಿರುವಂತದ್ದು ಮಂಗಳೂರು ಹೊರವಲಯದ ಕೈರಂಗಳದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಅಲ್ಲಿ ಸದ್ಯ ಈ ಒಂದು ಘಟನೆ ನಡೀತಾ ಇದೆ ಇಲ್ಲಿ 932 ಮಕ್ಕಳು ವಿದ್ಯಾರ್ಜನೆಯನ್ನ ಮಾಡುತ್ತಾ ಇದ್ದಾರೆ ಆದರೆ ಈ ಶಾಲೆ ಈಗ ಅವಳಿ ಜವಳಿ ಮಕ್ಕಳ ವಿಶೇಷತೆಯಿಂದ ಗಮನ ಸೆಳೆಯುತ್ತಾ ಇದೆ ಮಂಗಳೂರು ಹೊರವಲಯದ ಶಾಲೆಯೊಂದು ಇದು ಅವಳಿ ಜವಳ ಮಕ್ಕಳ ಒಂದು ಇದರಿಂದ ವಿಶೇಷತೆಯಿಂದ ಗಮನ ಸೆಳೆದಿರುವಂತದ್ದು ಯಾಕಂದ್ರೆ ಇಲ್ಲಿನ ಶಿಕ್ಷಕರಿಗೂ ಕೂಡ ಇದು ಬಹಳ ಒಂದು ಕನ್ಫ್ಯೂಷನ್ ಗೆ ಎಡೆ ಮಾಡಿ ಕೊಟ್ಟಿರುವಂತ ಒಂದು ವಿಚಾರ ಒಂದು ರೀತಿಯ ಗೊಂದಲಕ್ಕೆ ಕಾರಣವಾಗಿರುವಂತ ಒಂದು ವಿಚಾರ ಯಾಕಂದ್ರೆ 11 ಜೋಡಿ ಅವಳಿ ಜವಳಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನ ಮಾಡುತ್ತಾ ಇದ್ದಾರೆ ಶಾಲೆಯ 4ನೇ ತರಗತಿಯಲ್ಲಿ 3 ಜೋಡಿ 5ನೇ ತರಗತಿಯಲ್ಲಿ 2 ಜೋಡಿ ಹಾಗೂ 6 7 8 ಮತ್ತು 10ನೇ ತರಗತಿಯಲ್ಲಿ ತಲಾ 1 ಹಾಗೂ ಪಿಯುಸಿ ಯಲ್ಲಿ 2 ಜೋಡಿ ಅವಳಿಗಳಿದ್ದಾರೆ ಶಾಲೆಗೆ ಅವಳಿ ಜವಳಿ ಜೋಡಿಗಳ ಶಾಲೆ ಅಂತಾನೂ ಹೇಳಬಹುದು ಆ ರೀತಿ ಖ್ಯಾತಿಯನ್ನ ಪಡೆಯೋದಕ್ಕೆ ಸ್ವಲ್ಪ ದಿನ ಬಾಕಿ ಇರುವಂತದ್ದು ಆದರೆ ಇಲ್ಲಿ ಮಕ್ಕಳ ತುಂಟಾಟದಿಂದಾಗಿ ಶಿಕ್ಷಕರು ಯಾರಿಗೆ ಶಿಕ್ಷೆಯನ್ನ ನೀಡಬೇಕು ಪನಿಶ್ಮೆಂಟ್ ಯಾರಿಗೆ ಕೊಡಬೇಕು ಅನ್ನೋದಕ್ಕೆ ಕನ್ಫ್ಯೂಷನ್ ಆಗುವಂತ ಒಂದು ವಾತಾವರಣ ಎಷ್ಟೋ ಸಲ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಪನಿಶ್ಮೆಂಟ್ ಅನ್ನು ಕೊಟ್ಟಿರುವಂತಹ ಘಟನೆಗಳು ಕೂಡ ನಡೆದಿದೆ 11 ಜೋಡಿ ಅವಳಿ ಜವಳಿ ಮಕ್ಕಳಿಂದಾಗಿ ಈ ಶಾಲೆ ಬಹಳ ಸೌಂಡ್ ಮಾಡ್ತಾ ಇದೆ ಕೈರಂಗಳದ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ವಿಶೇಷತೆ ಇರುವಂತದ್ದು ಈ ಶಾಲೆಯ 4ನೇ ತರಗತಿಯಲ್ಲಿ ಜ್ಞಾನೇಶ್ ಜಯೇಶ್ ಸಂಜನಾ ಸಂಜಯ ಲತೇಶ್ ಲವೇಶ್ 5ನೇ ತರಗತಿಯಲ್ಲಿ ಧನ್ಯಶ್ರೀ ಧನುಷ್ ಚೈತ್ರ ಚಂದನ 6ನೇ ತರಗತಿಯಲ್ಲಿ ಭವ್ಯಶ್ರೀ ದಿವ್ಯಶ್ರೀ 7ನೇ ತರಗತಿಯಲ್ಲಿ ಕೀರ್ತಿ ಕೀರ್ತನ 8ನೇ ತರಗತಿಯಲ್ಲಿ ಸುಜನ ಸುಹನ 10ನೇ ತರಗತಿಯಲ್ಲಿ ಶ್ರೀನಾಥ್ ಸುಶಾಂತ್ ದ್ವಿತೀಯ ಪಿಯುಸಿಯಲ್ಲಿ ಪ್ರೇಕ್ಷಾ ಪ್ರಜ್ಞಾ ಮೋಕ್ಷ ಮೋಹಿತ ಹೆಸರಿನ ಅವಳಿಗಳಿದ್ದಾರೆ ಸದ್ಯ ಈ ವಿದ್ಯಾರ್ಥಿಗಳು ಎಲ್ಲರ ಗಮನವನ್ನ ಸೆಳೆತಾ ಇದ್ದಾರೆ ಈ ಮಕ್ಕಳ ತುಂಟಾಟ ಎಷ್ಟಿದೆ ಅಂದ್ರೆ ಒಬ್ಬರು ಮಾಡಿದಂತ ತಪ್ಪಿಗೆ ಇನ್ನೊಬ್ಬರು ಪನಿಶ್ಮೆಂಟ್ ಅನ್ನು ಪಡೆದಿರುವಂತ ಘಟನೆಗಳು ಕೂಡ ನಡೆದಿದೆ ಆದರೆ ಈ ಒಡ ಹುಟ್ಟಿದವರ ಬಾಂಧವ್ಯ ಮಾತ್ರ ಅನ್ಯೋನ್ಯವಾಗಿದೆ ಅನ್ಯೋನ್ಯವಾಗಿರುವಂತದ್ದು ಅನ್ನುವಂತದ್ದೇ ತುಂಬಾ ಹೆಮ್ಮೆ ಪಡುವಂತ ವಿಚಾರ